ರಸಗೊಬ್ಬರ ಕೃತಕ ಅಭಾವ ಮತ್ತು ನೂರಾರು ಷರತ್ತುಗಳನ್ನು ವಿಧಿಸುವ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಕೃಷಿ ಕ್ಷೇತ್ರಕ್ಕೆ ಅಗತ್ಯವಿರುವ ರಸಗೊಬ್ಬರಗಳನ್ನು ಪೂರೈಕೆ ಮಾಡಬೇಕು ಎಂದು ರೈತ ಸಂಘದಿಂದ ರೈಲ್ವೆ ಅಧಿಕಾರಿಯಾದ ರವೀಂದ್ರ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದರೆ ಮತ್ತು ತುತ್ತು ಅನ್ನಕ್ಕಾಗಿ ಹೊರದೇಶದ ಬಳಿ ಕೈಚೋಚಬೇಕಾದ ಜೊತೆಗೆ ಹಸಿವು ನಿಯಂತ್ರಣ ಮಾಡಲು ಮಾತ್ರೆಯನ್ನು ಅವಲಂಬಿಸಬೇಕಾದ ಕಾಲ ಎಷ್ಟೋ ದೂರವಿಲ್ಲ ದೇಶದ ಶೇಕಡಾ 70 ರಷ್ಟು ಉದ್ಯೋಗ ಸೃಷ್ಟಿ ಹಾಗೂ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣ ಗೌಡ ಮಾತನಾಡಿ ಅವ್ಯವಸ್ಥೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಎಂಬ ಹಿನ್ನೆಲೆಯಲ್ಲಿ ರಸಗೊಬ್ಬರಗಳ ಕಂಪನಿಗಳು ಕೃತಕ ಅಭಾವವನ್ನು ಸೃಷ್ಟಿ ಮಾಡುವ ಮುಖಾಂತರ ರೈತರ ಕೃಷಿ ಕ್ಷೇತ್ರಕ್ಕೆ ಬೇಕಾಗುವ ಗೊಬ್ಬರಗಳನ್ನು ಅಭಾವವನ್ನು ಸೃಷ್ಟಿ ಮಾಡಿ ಏನು ರೈತರ ಜೊತೆ ಚೆಲ್ಲಾಟವಾಡುತ್ತಾರೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಕಂಪನಿಗಳ ಪರ ಕೆಲಸ ಮಾಡಿ ರೈತರಿಗೆ ಸಮರ್ಪಕವಾದ ರಸಗೊಬ್ಬರಗಳನ್ನು ವಿತರಣೆ ಮಾಡಲು ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತೊಂದೆಡೆ ಕಂಪನಿಗಳು ಏನು ಯಾವ ರೀತಿಯ ಷರತ್ತುಗಳನ್ನು ಒಡ್ತಾ ಇದ್ದಾರೆ ಕೋಲಾರ ಜಿಲ್ಲಾದ್ಯಂತ ಎಲ್ಲಾ ಡೀಲರ್ಗಳು ಏನಿವತ್ತು ಡಿಎಪಿ ಒಂದು ಮೂಟೆ ತಗೊಂಡ್ರೆ ಅದರ ಜೊತೆಗೆ ಕೆಮಿಕಲ್ ತಗೋಬೇಕು ಇಲ್ಲ ಡ್ರಿಪ್ ಗೊಬ್ಬರ ತಗೋಬೇಕು ಒಂದಕ್ಕೊಂದು ಲಿಂಕ್ ಮಾಡುವ ಮುಖಾಂತರ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾರೆ ಇದರಿಂದ ಅಂಗಡಿ ಮಾಲೀಕರನ್ನು ಕೇಳಿದರೆ ನಾವೇನಪ್ಪ ಮಾಡಕಾಗುತ್ತದೆ ಕಂಪನಿಗಳು ಷರತ್ತುಗಳನ್ನು ವಿಧಿಸ್ತಾ ಇದ್ದಾರೆ ನೀವು ಡಿಎಪಿ ಬೇಕಾದ್ರೆ ಬೇರೆ ಗೊಬ್ಬರಗಳನ್ನು ತೆಗೆದುಕೊಳ್ಳಲೇಬೇಕು ಎಂಬ ಷರತ್ತುಗಳಿಂದ ಸಮರ್ಪಕವಾಗಿ ರಸಗೊಬ್ಬರಗಳನ್ನು ವಿತರಣೆ ಮಾಡ್ತಾ ಇಲ್ಲ ಈ ಕೂಡಲೇ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರೈತರಿಗೆ ಅನುಕೂಲವಾಗುವ ರಸಗೊಬ್ಬರಗಳನ್ನು ಏನು ಅಭಾವ ಸೃಷ್ಟಿ ಮಾಡುವ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಅವಶ್ಯಕತೆ ಇರುವ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ ರಸಗೊಬ್ಬರಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರೈಲ್ವೆ ಅಧಿಕಾರಿಗಳಾದಂತಹ ರವೀಂದ್ರ ಸಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಮನವಿ ನೀಡಿ ಆಗ್ರಹ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ರಸಗೊಬ್ಬರಗಳ ಅಭಾವವನ್ನು ಸೃಷ್ಟಿ ಮಾಡ ಅಭಾವ ರಸಗೊಬ್ಬರಗಳ ಅಭಾವವನ್ನು ಏನು ಇಲ್ಲದೆ ಮಾಡದೇ ಇದ್ದರೆ ಸಂಪೂರ್ಣವಾಗಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ರಸಗೊಬ್ಬರಗಳ ಮೂಟೆಗಳ ಸಮೇತ ಬಂದ್ ಮಾಡಿ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ